ಅದನ್ನು ನಾಲ್ಕು ಕಣ್ಣಲ್ಲ 40 ಕಣ್ಣು ಬೇಕು ನೋಡೋದಕ್ಕೆ. ಆ ರೀತಿ ಅಭಿವೃದ್ಧಿ 20 ವರ್ಷ ಹೋಗಲ್ಲ. ಈಗ 40% ಕಮಿಷನ್ ಸರ್ಕಾರ ಇರೋದ್ರಿಂದ ತಂದು ಕೆಲಸ ಮಾಡಿಸಕ್ಕಾಗ್ತಾಯಿಲ್ಲ, ಗುಂಡಿ ಮುಚ್ಚು ಕೂಡ ಕಾಸು ಕೊಡ್ತಾ ಇಲ್ಲ. ಬಂಡೆ ಕಳ್ತನ, ಭೂ ಹಗರಣ, 1 ಇಂಚು ಹಗರಣ ತೋರಿಸಿ ಭೂಮಿ ಎಲ್ಲಾದರೂ. ಆದರೆ ಅಕ್ಕಿ ಕೊಟ್ಟಿದ್ದು ಸಿದ್ದರಾಮಯ್ಯ, ಮೋದಿ ಅವರು ಏನು ಕೊಟ್ಟಿಲ್ಲ. ಮೋದಿ ಅವರು ಕೊಟ್ಟಿದ್ದು ಒಂದೇ ಕೊರೋನಾ. ಯಾರಾದರೂ ಒಬ್ಬ ನಾಯಕ MLA ಇದ್ದರೆ ಅದು ನಂಜೇಗೌಡ. ಸಿದ್ದರಾಮಯ್ಯನವರು ಮುಂದಿನ ಅವಧಿಯಲ್ಲಿ ಏನೇನು ಕೊಟ್ಟಿದ್ರು ಸ್ಕೀಮುಗಳು ಅದು ಎಲ್ಲಿ ಕ್ಯಾನ್ಸಲ್ ಆಗುತ್ತೆ ಅಂತ ನಾವು ಭಯ ಬಿದ್ದು ನಿಮ್ಮೇ ರಾಜಭಾರ ಮಾಡ್ಕೊಳ್ರಿ, ನೀವೇ CM ಪಟ್ಟ ಕೊಟ್ಕೊಳ್ರಿ ಅಂತ ಹೇಳಿ ಕುಮಾರಸ್ವಾಮಿ ಅವ್ರಿಗೆ CM ಪಟ್ಟ ಕೊಟ್ಬಿಟ್ಟು ಸಿದ್ದರಾಮಯ್ಯನವರು ಎಲ್ಲರೂ ಕೋಲಾರಕ್ಕೆ ಬಂದರೂ ಗೆಲ್ಸ್ಕೋತೀವಿ ನಾವು, ವರ್ಣಾಗ ಹೋದ್ರು ಗೆಲ್ತಾರೆ, ಅಲ್ಲಿ ಚಾಮುಂಡೇಶ್ವರಿ ಅವ್ರು ಹೋದ್ರು ಗೆಲ್ತಾರೆ. ಸೋತವ್ರು ಗೆಲ್ಬಾರ್ದು ಅಂತೇನು ಇಲ್ವಲ್ಲ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನಾಸಿರ್ ಅಂದ್ಬಿಟ್ಟು. ಓಕೆ, ಕಳೆದ 4 ವರ್ಷಗಳಿಂದ ನಂಜೇಗೌಡರು ಮಾಲೂರಿನ ML ಆಗಿದ್ದಾರೆ. ಸೊ ನಿರೀಕ್ಷಿತ ಪ್ರಮಾಣದಲ್ಲಿ ಡೆವಲಪ್ಮೆಂಟ್ ಆಗಿದೆ ಅಂತ ನಿಮ್ಗೆ ಅನ್ಸುತ್ತಾ? 100% ಆಗಿದೆ ಸರ್. ಅದನ್ನು ವಿರೋಧ ಪಕ್ಷದಲ್ಲಿರೋರು ನಾನಾ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ, ನಾನು ಹೆಸರು ಹೇಳಕ್ಕೆ ಇಚ್ಛೆ ಪಡಲ್ಲ. ಆದರೆ ನಂಜೇಗೌಡರ ಕಡೆಯಿಂದ ಏನಾಗಿದೆ ಅಂದ್ಬಿಟ್ಟು, ನಾನು ಸಾಮಾನ್ಯರಲ್ಲಿ ಸಾಮಾನ್ಯ ಜನ ಒಬ್ಬ ನಾನು. ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಚ್ಛೆ ಪಡೋದೇನೆಂದರೆ, ಸುಮಾರು 1 ಕಿಲೋಮೀಟ್ರ್ ಅಂಥ ರಸ್ತೆಗಳು ಹಳ್ಳಿಗಳಲ್ಲಿ, ಸುಮಾರು ಹಳ್ಳಿಗಳಲ್ಲಿ 360 ಹಳ್ಳಿ ಚಿಲ್ಲರೆಯಲ್ಲಿ ಸುಮಾರು 300 ಹಳ್ಳಿಗಳಲ್ಲಿ 1 ಕಿಲೋಮೀಟ್ರು 1/2 ಕಿಲೋಮೀಟ್ರು ಕಾಂಕ್ರೀಟ್ ರಸ್ತೆಗಳು. ಈ ಐತಿಹಾಸದಲ್ಲಿ, ಈ ಇತಿಹಾಸದಲ್ಲೇ ಮೊಟ್ಟ ಮೊದಲನೇದಾಗಿ ಎ ನಾಗರಾಜ್ ಅವರು ಬಿಟ್ಟ ಮೇಲೆ ಸನ್ಮಾನ್ಯ ನಂಜೇಗೌಡರು ಮಾಡಿಸಿದ್ದಾರೆ ಅಂದ್ಬಿಟ್ಟು ನಾನು ಹೆಮ್ಮೆಯಿಂದ ಹೇಳ್ತೀನಿ. ಯಾಕಂದರೆ ಯಾರೂ ಮಾಡಿಸಿಲ್ಲ ಕಾಂಕ್ರೀಟ್ ರಸ್ತೆಗಳು 1 ಕಿಲೋಮೀಟ್ರ್ ಮಾಡಿಸಿದ್ದಾರೆ. ತದನಂತರ ಆರೋ ಪ್ಲ್ಯಾಂಟ್ಗಳು ಇಡೀ ರಾಜ್ಯದಲ್ಲೇ ಯಾರಾದರೂ ಮಾಡಿಸಿದ್ದಾರೆ ಅಂದರೆ ಅದು ನಂಜೇಗೌಡರು ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಆಮೇಲೆ IMS ಲೈಟ್ಗಳು ಅದು ಅದಾದಮೇಲೆ ಈ ಮಳೆಯಿಂದ ಮಾಲೂರಲ್ಲಿ ಬೆಂಗಳೂರು ರಸ್ತೆಯಿಂದ ಮಡವಾಲ್ ಕ್ರಾಸಿಂದ ಹಾರೋಳ್ಳಿ ಕ್ರಾಸ್ವರೆಗೂ ಈಗ ರಸ್ತೆ ಹಾಕ್ಸ್ತಾ ಇದ್ದಾರೆ. ಅದನ್ನು 4 ಕಣ್ಣಲ್ಲ 40 ಕಣ್ಣು ಬೇಕು ನೋಡೋದಕ್ಕೆ. ಆ ರೀತಿ ಅಭಿವೃದ್ಧಿ 20 ವರ್ಷ ಹೋಗಲ್ಲ. ಅದು ಸುಮಾರು 2-2.5 ಅಡಿ ಬರುತ್ತೆ ರೋಡ್ ಹೈಟು. ಈಗ ಕಾಂಕ್ರೀಟ್ ಹಾಕಿದ್ದಾರೆ, ಮತ್ತೆ ಅದ್ರ ಮೇಲೆ ಕಂಬಿ ಕಟ್ತಾ ಇದ್ದಾರೆ, ಮತ್ತೆ ಕಾಂಕ್ರೀಟ್ ರಸ್ತೆಯನ್ನು ಪೂರ್ಣ ಮಾಡ್ತಾರೆ. ಇದು ಇನ್ನೊಂದು 15-20 ದಿನದಲ್ಲಿ ಮುಗ್ದೋಗ್ತದೆ. ಲಾರಿ ಬಿದ್ದೋಯ್ತು ಅಂತ ಹೇಳ್ತಾರೆ ನಮ್ಮ ಮಾಲೂರಿನ ಜನತೆನೇ. ಅವ್ರಿಗೆ ನಾನು ಹೇಳ್ತೀನಿ, ನಾನು ಟ್ರಾನ್ಸ್ಪೋರ್ಟಿಂದನೇ ಬಂದಿದ್ದೀನಿ. ಲಾರಿ ಹೈಟ್ ಲೋಡು ಸುಮಾರು, ಲಾರಿ ಬಾಡಿ ಮೇಲೆ ಕ್ಯಾಬಿನ್ ಬರುತ್ತೆ, ಕ್ಯಾಬಿನಿಂದ 6-7 ಅಡಿ ಹೈಟ್ ತುಂಬ ಓಡಿಸಿದ್ರೆ ಲಾರಿ ಉರುಳುತ್ತೆ. ಅದರಲ್ಲಿ ಎರಡನೇ ಮಾತಿಲ್ಲ, ಡ್ರೈವರ್ ಎಷ್ಟು ಜಾಗೃತವಾಗಿ ಓಡಿಸಿದ್ರು ಹೈಟ್ ಇರುತ್ತೆ, ಅದ ಕಾರಣ ಉಳುತ್ತದೆ. ಈಗ 40% ಕಮಿಷನ್ ಸರ್ಕಾರ ಇರೋದ್ರಿಂದ ತಂದು ಕೆಲಸ ಮಾಡ್ಸೋಕ್ಕಾಗ್ತಾ ಇಲ್ಲ, ಗುಂಡಿ ಮುಚ್ಚೋಕೆ ಕೂಡ ಕಾಸು ಕೊಡ್ತಾ ಇಲ್ಲ. ಅಂಥ ಸಮಯದಲ್ಲಿ ಮಳೆ, ನಿಮಗೆ ಗೊತ್ತು ಎಲ್ಲೆಲ್ಲೋ ಮಳೆ ಇಲ್ಲ, ನಮ್ಮ ರಾಜ್ಯದಲ್ಲೇ ಮಳೆ ಬೀಳ್ತಾ ಇದೆ, ರಾಜ್ಯದಲ್ಲೇ ರೋಡ್ಗಳು ಕಿತ್ತೋಗಿದೆ, ನಂಜೇಗೌಡರದ್ದು ಒಬ್ಬರದೇ ಕಿತ್ತೋಗಿಲ್ಲ. ನಾನು ಮಾತಾಡ್ತಾ ಹೆಚ್ಚಾಗಿ ಮಾತಾಡ್ತೀನಿ. ಬಂಡೆ ಬಗ್ಗೆ ಹೇಳಿದ್ದಾರೆ, ಬಂಡೆನಲ್ಲಿ ಬ್ಲಾಸ್ಟ್ ಆಯಿತು, ಒಡೆದೋಯ್ತು ಅಂದ್ಬಿಟ್ಟು. ಅದು ಬಂಡೆ ಇನ್ನೊಬ್ಬರದು, ಯಾರೋ ಮಂಜುನಾಥ್ ಅನ್ನೋರ್ದು, ಕಾಂಟ್ರಾಕ್ಟ್ರ್ ಯಾರೋ, ನಮ್ಮ ನಂಜೇಗೌಡ್ರದ್ದಲ್ಲ. ನಂಜೇಗೌಡರು ಅವರು ಮೂಲತಃ ಅವ್ರ ವ್ಯಾಪಾರನೇ ಜಲ್ಲಿ ಕಲ್ಲು, ಕೆಳಮಟ್ಟದಿಂದ ಬಂದಿರೋದು. ಅದನ್ನು ಸಹಿಸ್ಕೊಂಡು ಆಗದಿರಾ, ಜನ ಏನೇನೋ ಮಾತಾಡ್ತಾರೆ, ಏನೋ ಆಯಿತು ಬಂಡೆ ಕಳ್ತನ, ಭೂ ಹಗರಣ, 1 ಇಂಚು ಹಗರಣ ತೋರಿಸಿ ಭೂಮಿ ಎಲ್ಲಾದರೂ. ಆದರೆ ಅದನ್ನು ನ್ಯಾಯಾಲಯ ಕೋರ್ಟ್ ಹೇಳ್ತು FIR ಮಾಡ್ಕೊಳ್ಳಿ, ತನಿಖೆ ಮಾಡಿ ಅಂತ ಮಾಡ್ತದೆ. ಇವಾಗ ನೀವು ನಾನು ಹಾಕಿದ್ರೆ ನಿಮ್ಮ ಮೇಲೆ ತನಿಖೆ ಮಾಡೇ ಮಾಡ್ತಾರೆ. ಇವಾಗ ಅಲ್ಲಿ ಏನಿದೆ, ಏನಿಲ್ಲ ಅಂತ ಸಾಬೀತಾಯಿತು. ಮುಂದಿನ ದಿನಗಳಲ್ಲೂ ಆಗುತ್ತೆ. ಇನ್ನು ಸಾಬೀತಾಗಿಲ್ಲ, ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ತಗೊಳ್ಳಿಲ್ಲ ಅಂದ್ಬಿಟ್ಟು ಕಾರ್ಯಕರ್ತರು, ಸಾಮಾಜಿಕ ಕಾರ್ಯಕರ್ತರು ಹೋಗಿ ಅಲ್ಲಿ ಕೋರ್ಟಲ್ಲಿ ಡೈರೆಕ್ಟಾಗಿ ಕೇಸ್ ಹಾಕಿದ್ರು. ಅದಾದಮೇಲೆ ಇವ್ರ ಮೇಲೆ FIR ಮಾಡಿ ತನಿಖೆ ಮಾಡಿ ಅಂತ ಹೇಳ್ತು. ಯಾಕೆ ಇಲ್ಲಿ ಪೊಲೀಸರ ಮೇಲೆ ಪ್ರಭಾವ ಬೀರಿದ್ರು MLAಗಳು ಅಂತ. ಸರ್, ಇಲ್ಲಿ ವಿರೋಧ ಪಕ್ಷದವರು ಮಾಡ್ತಾರೆ, ಬೇಲ್ ಆಗಬೇಕಂದ್ರೆ ಅದು ಅದಕ್ಕೆ ಅವರು ಸಂಬಂಧಿತರಾದರೆ ಬೇಲೇ ಆಗಲ್ಲ. ಅವ್ರು ಅದಕ್ಕೆ ಸಂಬಂಧ ಇಲ್ಲ ಅಂದಾಗನೇ ಅವ್ರಿಗೆ ಸುಮಾರು 2-3 ಕೇಸ್ ಹಾಕಿರೋದ್ರಿಂದ ಬೇಲಾಗಿದೆ. 2023 ಚುನಾವಣೆ ಬರ್ತಾ ಇದೆ. ಸುಮಾರು ನನಗೆ ಗೊತ್ತಿದ್ದಂಗೆ ಎ ನಾಗರಾಜ್ ಬಿಟ್ಟ ಮೇಲೆ ಈ ಹೈಕಮಾಂಡು ಸ್ವಲ್ಪ ಎಲ್ಲೋ ಎಡವಟ್ಟಾಗಿ ಕಿಶನ್ ಸಿಂಗ್ ಸೀಟ್ ಕೊಡ್ತಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ಬಳ್ಳಾರಿ ಭದ್ರಕೋಟೆ ಇದ್ದಂಗೆ ನಮ್ಮ ಕೋಲಾರ ಜಿಲ್ಲೆ, 6 ಕಾಂಗ್ರೆಸ್ ಗೆಲ್ಲೋ ಅಂಥ ಜಿಲ್ಲೆ ಯಾವುದನ್ನು ಅರ್ಹತೆ ಇದ್ದರೆ 32 ಜಿಲ್ಲೆಗಳಲ್ಲಿ ಅದು ಕೋಲಾರ ಜಿಲ್ಲೆ. ಇವ್ರು ನೋಡೋಕ್ಕೆ ಸಹಿಸೋಕ್ಕಾಗ್ದಿರಾ, BJP ಕುತಂತ್ರ ಮಾಡಿ ಇಲ್ಲಿ MLA ಅವ್ರನ್ನ ನಾಗರಾಜ್ ಅವ್ರು ಸೋತ ಮೇಲೆ ಕಿಶನ್ ಸಿಂಗ್ ಕೊಟ್ಬಿಟ್ಟು ಕೇವಲ 9,000 ಹೋಗಿರುತ್ತೆ ಕಾಂಗ್ರೆಸ್ಸು. ಆಮೇಲೆ ಚನ್ಕೇಶ್ವ ಅವ್ರಿಗೆ ಕೊಡ್ತಾರೆ ಮತ್ತೆ ನೆಕ್ಸ್ಟ್ ಪಿರಿಯಡಲ್ಲಿ, ಅವರು 18,000 ಕೊಂಡೋಗಿ ಬಿಟ್ಟಿರ್ತಾರೆ. ಅದನ್ನು 80,000 ತರೋದಕ್ಕೆ ಸುಮಾರು 2.5 ವರ್ಷ
ನಮ್ಮ ನಂಜೇಗೌಡರು ಒಬ್ಬ ಕಾರ್ಯಕರ್ತ, ಸಾಮಾನ್ಯ ಕಾರ್ಯಕರ್ತನಿಂದ ಮುಖಂಡನಾಗಿ ಆಮೇಲೆ ಅವರು ಎಂ ಎಲ್ ಎ ಆಗಿರೋದು. ಅದನ್ನ ಪೂರ್ತಿ ಸರ್ವೆ ಮಾಡಿ ಎರಡೂವರೆ ವರ್ಷ ಕಷ್ಟ ಬಿದ್ದು ಕಾಂಗ್ರೆಸ್ನ ಕಟ್ಟಿ ನಮ್ಮನ್ನು ಕಾರ್ಯಕರ್ತನ ಕಾಂಗ್ರೆಸ್ ಹಿಂದಕ್ಕೆ ಕೊಟ್ಟಿದ್ದಾರೆ, ನಮ್ಗೆ ಹೆಮ್ಮೆ ಆಗುತ್ತೆ. ಮತ್ತು ಇನ್ನೊಂದು ಮಾತು ಹೇಳ್ತೀನಿ ನಿಮಗೆ, ನಮ್ಮ ಗುರುಗಳಾದಂಥ ಕೆ ಎಚ್ ಮುನಿಯಪ್ಪಜಿ ಅವ್ರನ್ನ ಸೋಲ್ಸೋದಕ್ಕೆ ಕಾರಣ ಹಲವಾರು ಮೂರು ಪಕ್ಷದವರು ಸೋರಿ ಸೋಲ್ಸಿದ್ದು. ಅದು ಬಿಟ್ಟರೆ ನಿಜಲಿಂಗಪ್ಪ ಕಾಲದಿಂದ ಅಲ್ಲಿ ಮಾಲೂರು ಕೋಲಾರ ಜಿಲ್ಲೆಯಲ್ಲಿ ಬಿ ಜೆ ಪಿ ಇಲ್ಲ. ನಂಜೇಗೌಡರ ಟೀಮ್ ಕೂಡ ಹೆಲ್ಪ್ ಮಾಡಿಲ್ಲ ಅಂತ ಒಂದು ಆರೋಪ ಕೇಳಿಬಂತು ಕೆ ಎಚ್ ಮುನಿಯಪ್ಪಗೆ. ಯಾಕೆ ಮಾಡಿಲ್ಲ ಸರ್? ನಾವೆಲ್ಲ ಮಾಡಿದ್ದು ನಮ್ಮ ಕೆ ಎಚ್ ಮುನಿಯಪ್ಪ ಅವ್ರಿಗೆ ನಿರಂತರವಾಗಿ ಕೆಲಸ ಮಾಡಿ ಜನಗಳ ಹತ್ರ ಹೋಗಿ ಮನೆ ಮನೆ ಹತ್ರ ಹೋಗಿ ಅವ್ರಿಗೆ ಓಟ್ ಕೇಳಿ ನಾವು ಫೈಟ್ ಮಾಡಿದ್ರಿ. ಗಾಳಿ ಹೆಂಗಿತ್ತು? ಮೂರು ಪಕ್ಷಗಳವ್ರು ಸೋಲಿಸಿ ಅವ್ರನ್ನ ಸೋಲ್ಸ್ಬೇಕಂದ್ಬಿಟ್ಟು ಪ್ರಣ ತೊಟ್ಟಿದ್ರು, ಸೋಲ್ಸಿದ್ದಾರೆ. ಅದು ದೇವ್ರಿಗೆ ಗೊತ್ತು, ಪಕ್ಷದಲ್ಲಿ ಭಿನ್ನಮತ ಯಾವುದೂ ಇಲ್ಲ. ನೀವಾಗ ನಮ್ಮ ಸ್ನೇಹಿತರಿಗೆ ಪ್ರಶ್ನೆ ಕೇಳಿದ್ರಿ, ಹೈಕಮಾಂಡ್ ಅನ್ನೋದು ಒಂದು ದೆಲ್ಲಿಯಲ್ಲಿದೆ, ಅದು ಯಾರು ಏನು ಅನ್ನೋದಿಲ್ಲ. ಒಬ್ಬ ಸಾಮಾನ್ಯ ಪ್ರಜೆಯಿಂದ ಖರ್ಗೆ ಅವರು ತಾಳ್ಮೆ ಅನ್ನೋದಿತ್ತು. ಖರ್ಗೆ ಅವರಿಗೆ ಎಂಥ ಪೋಸ್ಟ್ ಕೊಟ್ಟಂದರೆ ಇವತ್ತು ನಾವು ಎಸ್ ಟಿ ಎಸ್ ಟಿ ಆಗಲಿ ಮುಸ್ಲಿಮ್ಸ್ ಆಗಲಿ ಅದನ್ನು ಮರೆಯೋಂಗಿಲ್ಲ. ಬ್ಯಾಕ್ವರ್ಡ್ ಕಮಿಟಿಗಳು ಒಬ್ಬನ್ನ ಗುರುತಿಸೋದಂದರೆ ಬಿ ಜೆ ಪಿ ಅಲ್ಲ, ಅದು ಕಾಂಗ್ರೆಸ್ ಪಕ್ಷ. ಒಬ್ಬ ಎಸ್ ಸಿ ಮನೆತನದಿಂದ ಒಬ್ಬ ಕೆಳಮಟ್ಟದಿಂದ ಬಂದು ಬಿದರ್ ಜಿಲ್ಲೆ, ಯಾವ ಸರ್ ಜಿಲ್ಲೆ ನಮ್ಮ ಖರ್ಗೆ ಅವ್ರದ್ದು, ಕಲಬುರಗಿ ಜಿಲ್ಲೆಯಿಂದ ಅವರು ಸುಮಾರು ಸತಿ ಸ್ಪರ್ಧಿಸಿ ಏಳು ಸತಿ ಎಮ್ ಎಲ್ ಎ ಆಗಿ ಅವ್ರು ಮತ್ತೆ ಕಾರಣದಿಂದ ಸೋಲಾಗುತ್ತೆ, ಮತ್ತೆ ಅವರು ಅಲ್ಲಿ ಅವ್ರನ್ನ ಗುರುತಿಸಿ ಇವತ್ತು ಇಷ್ಟೊಂದು ದೊಡ್ಡ ವೃತ್ತಿ ಕೊಟ್ಟಿದ್ದಾರೆ ಅಂದರೆ ನಾವೆಲ್ಲ ಅವ್ರಿಗೆ ಹ್ಯಾಂಡ್ಸ್ ಅಪ್, ಕಾಂಗ್ರೆಸ್ ಪಕ್ಷಕ್ಕೆ ಹ್ಯಾಂಡ್ಸ್. ಅಲ್ಲ ಏನು ಗೊತ್ತಾ, ಪದೇ ಪದೇ ಹೈಕಮಾಂಡ್ ಹೈಕಮಾಂಡ್ ಯಾಕೆ ಹೇಳ್ತೀರಿ ನೀವು? ಹೈಕಮಾಂಡ್ ಹೈಕಮಾಂಡ್, ನಿಮ್ಮೆಲ್ಲ ಯಾರು ನಾಯಕರಿಲ್ವಾ? ಹೈಕಮಾಂಡೇ ಕೇಳಬೇಕಲ್ಲ. ಈಗ ಎಕ್ಸಾಂಪಲ್, ನಾನು ಸಣ್ಣದಾಗ ಒಂದು ನಿಮ್ಮ ಪ್ರಶ್ನೆ ಕೇಳಿದೆ, ನಿಮ್ಮ ಪ್ರಕಾರ ನಾನು ಹೇಳಿದ್ರೆ ನಿಮ್ಮ ಪ್ರಕಾರ ಯಾರು ಸಿ ಎಂ ಆಗಬೇಕು ಅಂತ. ಸರ್ ನಮ್ಮ ಪ್ರಕಾರ ಡಿ ಕೆ ಶಿವಕುಮಾರ್ ಅವ್ರು ಕೊಟ್ರು ಒಳ್ಳೆಯದೇ, ಸಿದ್ದರಾಮಯ್ಯ ಅವ್ರು ಕೊಟ್ಟರು ಒಳ್ಳೆಯದೇ, ಇನ್ನು ಹಿಂದೆ ಯಾರ್ಯಾರು ಇರ್ತಾರೆ ಯಾರು ಕೊಟ್ಟರು ಒಳ್ಳೆಯದೇ. ಆದರೆ ಇಡೀ ರಾಜ್ಯದ ಜನತೆಗೆ ಗೊತ್ತು ಯಾರು ಮಾಡಿದ್ದಾರೆ, ಮುಂದೆ ಯಾರು ಮಾಡ್ತಾರೆ. ಅದಕ್ಕೆ ಹೈಕಮಾಂಡ್ ಅನ್ನೋದು ಒಂದಿದೆ, ಅದು ಯಾರಿಗಾದರೂ ಕೊಡ್ಬೋದು. ಇಬ್ಬರಲ್ಲಿ ಯಾರಿಗಾದರೂ ಕೊಡಲಿ, ಇಲ್ಲ ಮೂರನೇ ಅವ್ರಿಗೆ ಕೊಡಲಿ, ಅದು ನಮಗೆ ಇಷ್ಟ ಆಗುತ್ತೆ. ಯಾಕಂದರೆ ನಿಮಗೆ ಗೊತ್ತು, ಕೊರೋನಾ ಸಂದರ್ಭದಲ್ಲಿ ಜನ ಆ ಸಿದ್ದರಾಮಯ್ಯ ಅವರು ಒಂದು ಅವಧಿಯಲ್ಲಿ ಅಕ್ಕಿ 7 ಕೆ ಜಿ ಕೊಟ್ಟಿಲ್ಲ ಅಂದರೆ ಜನ ಯಾವ ರೀತಿ ಪರದಾಡ್ತಾ ಇರೋದು ಅನ್ನೋದು. ಸಾಮಾನ್ಯ ಮಿಡ್ಲ್ ಕ್ಲಾಸ್ ಅವರು ಇನ್ನೊಬ್ರು ಮತ್ತೊಬ್ರು ಬದುಕೊಂಡ್ರು, ಬಡವರು ಬದುಕಬೇಕಂದ್ರೆ ಆ 7 ಕೆ ಜಿ ಅಕ್ಕಿ, ಆ 7 ಕೆ ಜಿ ಅಕ್ಕಿ ಕೊಟ್ಟಿದ್ದಕ್ಕೋಸ್ಕರ ಇವತ್ತು ಆ ಕೊರೋನಾ ಸೀಸನಲ್ಲಿ 2 ವರ್ಷ ಎಷ್ಟು ಜನ ಊಟಕ್ಕೆ ಅವ್ರಿಗೆ ತೊಂದರೆ ಆಗದಿರ ಬದುಕೊಂಡ್ರು ಅಂದರೆ ಅದನ್ನು ಯಾರೂ ಮರೆಯಲ್ಲ. ಇಡೀ ದೇಶಕ್ಕೆ 80 ಕೋಟಿ ಜನಗಳಿಗೆ ಅಕ್ಕಿ ಕೊಟ್ಟಿದ್ದು ಮೋದಿ ಅಂತ ಕೊರೋನಾ ಟೈಮಲ್ಲಿ. ಯಾರು ಸರ್? ಮೋದಿ ಕೊಟ್ಟರು ಅಂತ ಇಡೀ ದೇಶಕ್ಕೆ ಅಕ್ಕಿ. ಇದನ್ನೆಲ್ಲ ನಾನು ಎದೆ ತಡ್ಕೊಂಡು ಹೇಳ್ತೀನಿ, ಛತ್ತೀಸ್ ಇಸ್ಕಾ ಏನೋ ಅಂತಾರೆ ಮೋದಿ, ಅವರೆಲ್ಲ ಕೊಟ್ಟಿದ್ದು. ಇದು ರಾಜ್ಯದಲ್ಲೆಲ್ಲ ದೇಶದಲ್ಲಿ ಓಡಾಡಲಿ ಇದು ವಿಡಿಯೋ. ಅಕ್ಕಿ ಕೊಟ್ಟಿದ್ದು ಸಿದ್ದರಾಮಯ್ಯ, ಮೋದಿ ಅವರು ಏನೂ ಕೊಟ್ಟಿಲ್ಲ. ಮೋದಿ ಅವರು ಕೊಟ್ಟಿದ್ದು ಒಂದೇ ಕೊರೋನಾ. ಅವರು ತಂದು ನಿಲ್ಲಿಸಿದ್ರೆ ಜನವರಿಯಲ್ಲಿ ಕೊರೋನಾನೇ ನಮ್ಮ ದೇಶಕ್ಕೆ ಬರ್ತಾ ಇರಲ್ಲ. ಬಡವರು ಸತ್ತೋದ್ರು, ತಂದೆಗೆ ಮಗನಿಲ್ಲ, ಮಗನಿಗೆ ತಂದೆ ಇಲ್ಲ, ತಾಯಿಗೆ ಮಗು ಇಲ್ಲ, ನನ್ನ ಹೆಣ ಎತ್ತೋದಕ್ಕೆ ನಾನು ಸತ್ತಿದ್ರೆ ನನ್ನ ಹೆಣ ಎತ್ತಕ್ಕೆ ನನ್ನ ಮಗನೇ ಮುಂದೆ ಬಂದಿಲ್ಲ. ಯಾರ್ದೋ ಚಿತ್ತ, ಯಾರ್ದೋ ಇದು ನಿಮ್ಗೆ ಗೊತ್ತು ಮೀಡಿಯಾದವ್ರಿಗೆ, ನಮ್ಮಿಂದ ನಿಮಗೆ ಗೊತ್ತು. ಸರ್, ನಾನು ಹೇಳೋದು ಇಷ್ಟೇ, ಕೊನೆಯದಾಗಿ ನಮ್ಮ ರಾಜ್ಯದಲ್ಲಿ ಯಾರಾದರೂ ಒಬ್ಬ ನಾಯಕ ಎಮ್ ಎಲ್ ಎ ಇದ್ದರೆ ಅದು ನಂಜೇಗೌಡ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದರೆ ಇಡೀ ರಾಜ್ಯದಲ್ಲೇ 220 ಕೋಟಿ ಸಮ್ಮಿಶ್ರ ಸರ್ಕಾರದಲ್ಲಿ, ಅದ್ರ ಬಗ್ಗೆ ನಾನು ಇನ್ನು ಹೇಳಿಲ್ಲ ನಿಮಗೆ, ಸಮ್ಮಿಶ್ರ ಸರ್ಕಾರ ಮಾಡೋದಕ್ಕೊಂದು ಕಾರಣ ಇದೆ. ಅದಕ್ಕೆ ಕಾರಣ ಏನಂದರೆ 80 ಸೀಟ್ ನಾವು ಗೆದ್ದು 37 ಸೀಟ್ ಅವ್ರು ಗೆದ್ದು ನಾವು ಅವ್ರಿಗೆ ಸಪೋರ್ಟ್ ಕೊಡಬೇಕಂದ್ರೆ ಕಾರಣ ಇನ್ನೊಂದಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಂದಿನ ಅವಧಿಯಲ್ಲಿ ಏನೇನು ಕೊಟ್ಟಿದ್ರು ಸ್ಕೀಮುಗಳು ಅದು ಎಲ್ಲಿ ಕ್ಯಾನ್ಸಲ್ ಆಗುತ್ತೋ ನಾವು ಭಯ ಬಿದ್ದು ನಿಮ್ಮೇ ರಾಜಭಾರ ಮಾಡ್ಕೊಳ್ರಿ, ನೀವೇ ಸಿ ಎಂ ಪಟ್ಟ ಕೊಟ್ಕೊಳ್ರಿ ಅಂತ ಹೇಳಿ ಕುಮಾರಸ್ವಾಮಿ ಅವ್ರಿಗೆ ಸಿ ಎಂ ಪಟ್ಟ ಕೊಟ್ಬಿಟ್ಟು ಬಡವರು ಬದುಕಲಿ ಅಂದ್ಬಿಟ್ಟು ನಾವು 80 ಸೀಟ್ ಕೊಟ್ಟು ಮಂತ್ರಿಗಳಿಗೆ ಆಸೆ ಇಲ್ಲ, ಸಿ ಎಂಗೆ ಆಸೆ ಇಲ್ದಿರಾ ಕೊಟ್ಟಿನೋ ತ್ಯಾಗ ಮಾಡಿರುವಂಥ ಕಾಂಗ್ರೆಸ್ ಪಕ್ಷ ಸರ್ ಇದು. ಇಂದಿರಾ ಗಾಂಧಿ ಬುಲೆಟ್ ಗುಂಡಿಗೆ ಬಲಿಯಾದರು, ರಾಜೀವ್ ಗಾಂಧಿ ಪೀಸ್ ಪೀಸ್ ಆಗೋದ್ರು. ಯಾಕೆ? ಜನ ರಾಜ್ಯದ ಜನತೆ ಅಲ್ಲ, ದೇಶದ ಜನತೆ ಚೆನ್ನಾಗಿರಲಿ ಅಂದ್ಬಿಟ್ಟು ಇವತ್ತು ಭಾರತ್ ಜೋಡೋನಲ್ಲಿ ರಾಹುಲ್ ಗಾಂಧಿ ಅವರು ಬೀದಿ ಬೀದಿ ಓಡಾಡ್ತಾ ಇದ್ದಾರೆ, ಓಡಾಡಿ ಕಾಂಗ್ರೆಸ್ನ ಕಟ್ತಾ ಇದ್ದಾರೆ. ಆಮೇಲೆ ಗುಜರಾತ್ ಬಗ್ಗೆ ಹೇಳ್ತೀನಿ ನಿಮಗೆ, ಗುಜರಾತಲ್ಲಿ ನಾವು ಸೋತಿಲ್ಲ, ನಾವು ಗೆದ್ದಿದ್ದೀರಿ. ಆರ್ಥಿಕ್ ಪಟೇಲ್ ಅನ್ನೋರು ಪಕ್ಷ ಬಿಟ್ಟು ಹೋಗಿದ್ದು ನನಗೆ ಬೇಡ. ಆಮೇಲೆ ಗುಜರಾತಲ್ಲಿ ನಿಮಗೆ ಪ್ರತಿಪಕ್ಷ ಸ್ಥಾನ ಕೂಡ ಸಿಗಲಿಲ್ಲ. ಅದು ನಾನು ಹೇಳ್ತೀನಿ, ಅದನ್ನ ಬಗ್ಗೆನೇ ಬರ್ತಾ ಇದ್ದೀನಲ್ಲ. ಆಮ್ ಆದ್ಮಿ ಪಾರ್ಟಿ ಅವರು 80 ಸೀಟಲ್ಲಿ 2,500 ಓಟಿಂದ ಅಂತರದಿಂದ ಗೆದ್ದಿದ್ದಾರೆ ಸರ್. ತಪ್ಪು ಮಾಹಿತಿ, ನಾನು ಕೇಳಿದ್ದೀನಿ ಕೇಳಿ ಇಲ್ಲಿ ಆಮ್ ಆದ್ಮಿ ಪಕ್ಷ ಅಲ್ಲಿ ಸೋತಿರೋದು ಅವರು 31 ಕ್ಷೇತ್ರದಲ್ಲಿ ಮಾತ್ರ ಆಮ್ ಆದ್ಮಿ ಪಾರ್ಟಿ ಸೋಲ್ಸಿದ್ದಾರೆ, ಆಯ್ತಾ? ಸೊ ಈಗ ಗುಜರಾತ್ ಬಗ್ಗೆ ಎಲ್ಲ ಬೇಡ. ಈಗ ನಿಮ್ಮ ಮಾಲೂರು ಕ್ಷೇತ್ರ ಏನು ಸಮಸ್ಯೆನೆ ಇಲ್ವಾಗಾದ್ರೆ? ಸಮಸ್ಯೆನೇ ಇಲ್ಲ ಸರ್, ಎಲ್ಲ ಚೆನ್ನಾಗಿ ನಡೀತಾ ಇದೆ. ದೇವ್ರದೇ ಇವಾಗೆಲ್ಲ ಇರೋ ರಸ್ತೆಗಳೀಗ ಇನ್ನು 4 ತಿಂಗಳಿದೆ, 120 ದಿನ ಇದೆ. ಆ 120 ದಿನದಲ್ಲಿ ಆದಷ್ಟು 2 ತಿಂಗಳಲ್ಲಿ ಯಾವ್ಯಾವ್ದು ಬಾಕಿ ಇದೆ ಅದನ್ನೆಲ್ಲ ಪೂರ್ಣ ಮಾಡ್ತಾರೆ ಅಂದ್ಬಿಟ್ಟು ನನ್ನ ನಂಬಿಕೆ ಇದೆ. ಮತ್ತು ನಂಜೇಗೌಡರು 2023 ಗೆದ್ದು ಎಮ್ ಎಲ್ ಎ ಆಗ್ತಾರೆ, ಆಮೇಲೆ
ಸಚಿವರಾಗ್ತಾರೆ ಅನ್ನೋ ಒಂದು ನಂಬಿಕೆ ನಮಗಿದೆ. ಸಚಿವರಾಗಿ ಇಡೀ ಜಿಲ್ಲೆಯಾಗ ಅದ್ರ ಜೊತೆಯಲ್ಲಿ ಸಿದ್ದರಾಮಯ್ಯನವರು ಕೋಲಾರ ಜಿಲ್ಲೆಗೆ ಬಂದರೆ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಪಕ್ಕದ ಜಿಲ್ಲೆ 12-13 MLAಗಳು ಕಾಂಗ್ರೆಸ್ಗೆ ಗೆಲ್ತಾರೆ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಿ. ಸರ್, ಲಕ್ಷ್ಮೀನಾರಾಯಣ ಅಂತೇಳಿ ಸರ್ ನನ್ನ ಹೆಸರು. ಎಸ್ ಸರ್, ನಿಮ್ಮ MLA ನಂಜೇಗೌಡರು ಕಳೆದ 4 ವರ್ಷಗಳಲ್ಲಿ ತುಂಬ ಜನ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅಂತಿದ್ದಾರೆ, ತುಂಬ ಜನ ಏನೂ ಆಗಿಲ್ಲ ಅಂತಿದ್ದಾರೆ. ನಿಮ್ಮ ಪ್ರಕಾರ ಏನಾಗಿದೆ 4 ವರ್ಷಗಳಲ್ಲಿ? ಸರ್, ಏನಾದರೂ ಇತ್ತೀಚಿನ ವರ್ಷಗಳಲ್ಲಿ ಸುಮಾರು ಒಂದು 25-30 ವರ್ಷಗಳಿಂದ ಏನಾದರೂ ದೊಡ್ಡ ಅಭಿವೃದ್ಧಿ ಕೆಲಸಗಳು, ಒಂದು ದೊಡ್ಡ ಸಾಧನೆಗಳಾಗಿದೆ ಅಂತಂದರೆ ನಮ್ಮ KV ನಂಜೇಗೌಡರ ಕಾಲದಲ್ಲಿ ಆಗಿರುವಂಥದ್ದು. ಏಕೆ ಅಂತಂದರೆ ನೋಡಿ, ಇವಾಗ ತಾಲೂಕಿನಾದ್ಯಂತ ಒಂದು ಸರ್ವೆ ಮಾಡಿ, ರಸ್ತೆಗಳು ಗ್ರಾಮೀಣ ರಸ್ತೆಗಳು ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲಿ ನಮ್ಮ ಟೌನ್ ಸಂಬಂಧಪಟ್ಟಂಗೆ ಕೂಡೋ ರಸ್ತೆಗಳಿದೆಯಲ್ಲ, ಸ್ವಲ್ಪ ಹೈವೇಸು ಇವೆಲ್ಲನೂ ಏನಾಗಿದೆ ಅಂತಂದರೆ ದೊಡ್ಡ ದೊಡ್ಡ ಭಾರದ ಟ್ರಕ್ಗಳು ಇಲ್ಲಿ ಓಡಾಡೋಂಥದ್ದು. ಇಲ್ಲಿ ಜೊತೆಗೆ ಇಲ್ಲಿ ಅತಿವೃಷ್ಟಿ ಆಗಿದೆಯಲ್ಲ, ಮೊನ್ನೆ ಮಳೆ ಬಿದ್ದ ಕಾರಣ ಇಡೀ ರಾಜ್ಯದಾದ್ಯಂತ ಇವತ್ತಿನ ಎಲ್ಲ ರಸ್ತೆಗಳು ಹದಗೆಟ್ಟಿದೆ. ಇದು ಬರೀ ಮಾಲೂರು ತಾಲೂಕು ಮಾತ್ರ ಸಂಬಂಧಪಟ್ಟಿರೋಂಥದ್ದು ಅಲ್ಲ. ಆದರೂ ಸಹ ನಮ್ಮ ಮಾನ್ಯ ಶಾಸಕರು KV ನಂಜೇಗೌಡರು ಮತ್ತೆ ರಸ್ತೆಗಳೆಲ್ಲ ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ನೋಡಿ, ಈಗ ಬೆಂಗಳೂರು ರಸ್ತೆನ ದೊಡ್ಡ ಒಂದು ಸಿಮೆಂಟ್ ರಸ್ತೆಯನ್ನು, ಒಳ್ಳೆ ಗುಣಮಟ್ಟದ ರಸ್ತೆಯನ್ನು ಮಾಡಿಸ್ತಾರಂಥದ್ದು ತಮ್ಮೆಲ್ಲ ಕಣ್ಣಾರೆ ಕಂಡಿರ್ತೀರಿ. ಹಾಗೆಯೇ ಇನ್ನೊಂದು 2-3 ತಿಂಗಳಲ್ಲಿ ಪ್ರಾಯಶಃ ಇದು ಮಳೆಗಳು ನಿಲ್ಲೋ ಸಂದರ್ಭ ಬಂದಿದೆಯಲ್ಲ, ಎಲ್ಲ ರಸ್ತೆಗಳನ್ನು ತುಂಬ ಚೆನ್ನಾಗಿ ಇರ್ತದೆ, ಎಲ್ಲನೂ ಅಭಿವೃದ್ಧಿನ ತಾವೆಲ್ಲ ಕಣ್ಣಾರೆ ಕಾಣಬಹುದು. ಇದು ಎಸ್ ಸರ್, ನಿಮ್ಮ ಪ್ರಕಾರ ಈಗ ಎಲೆಕ್ಷನ್ಗೆ 120 ದಿನ ಬಾಕಿ ಇದೆ, ಸೊ ಕಾಂಗ್ರೆಸ್ಗೆ ಎಷ್ಟು ಸೀಟ್ ಬರ್ಬೋದು? ಸರ್, ಕಾಂಗ್ರೆಸ್ಗೆ ಆ್ಯಸ್ ಪರ್ ತಮ್ಮ ಸಮೀಕ್ಷೆಗಳೇ ಇದೆ ಅಲ್ವಾ, ಮೀಡಿಯಾಸ್ ಸಮೀಕ್ಷೆಗಳಿದೆ ಮತ್ತು ಎಲ್ಲ ಜನಗಳ ಅಭಿಪ್ರಾಯದ ಮೇರೆಗೆ ನನ್ನ ಪ್ರಕಾರ ಒಂದು 135 ಸೀಟ್ ಮೇಲೆ ಬರ್ಬೋದು ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ಸರ್, ನಿಮ್ಮ ಪ್ರಕಾರ ಯಾರು CM ಆಗಬೇಕು ಕರ್ನಾಟಕಕ್ಕೆ? ಕರ್ನಾಟಕದ ಕಾಂಗ್ರೆಸ್ನ CM ಸರ್ ಯಾರು ಹೋಗ್ಬೋದು ಸರ್? ಯಾಕಂತಾರೆ ನಮ್ಮಲ್ಲಿ ಎಲ್ಲರೂ CM ಅಭ್ಯರ್ಥಿಗಳು ತುಂಬ ಜನ ಇದ್ದಾರೆ. ಅದಕ್ಕೆ ಎಲ್ಲರೂ CM ಅಭ್ಯರ್ಥಿ ಹಾಕೊಂಡು ಕಚ್ಚಾಡ್ತಿದ್ದಾರಾ ಅಂತ? ಇಲ್ಲ, ಕಚ್ಚಾಟ ಏನೂ ಇಲ್ಲ ಇಲ್ಲಿ. ಇಲ್ಲಿ ಏನು ಕಾಂಗ್ರೆಸ್ ಅಂತಂದರೆ ಒಂದು ಸಮತಾವಾದ ಇರುವಂಥದ್ದು ಕಾಂಗ್ರೆಸ್ಸು. ಆಮೇಲೆ ಇಲ್ಲಿ ಸಮಮನಸ್ಕ ಲೀಡರ್ಗಳಿರುವಂಥದ್ದು, ಇಲ್ಲಿ ಇಲ್ಲಿ ಕಚ್ಚಾಟ ಆಗೋದಿಲ್ಲ, ಸಾಧ್ಯನೇ ಇಲ್ಲ ಇಲ್ಲಿ. ಹಂಗಾಗಿದ್ರೆ ನಿಮ್ಮ ಒಬ್ಬರು ಹೆಸರಕ್ಕೂ ನಿಮ್ಗೆ ಹಾಕಿದ್ದಿಲ್ಲ, ಯಾರು CM ಆಗಬೇಕು ಅಂತ? ಒಬ್ರು ಇರಬೇಕಲ್ಲ, ಇವ್ರು CM ಆದ್ರೆ ಚೆನ್ನಾಗಿರುತ್ತಪ್ಪ ಅಂತ. ಈಗ ಮೋದಿ ಎಲ್ಲರೂ ಮೋದಿ ಮೋದಿ ಅಂದರೆ ಪ್ರಧಾನಿ, ಸೊ ಹಾಗೆ ಕರ್ನಾಟಕದಲ್ಲಿ ಯಾರು CM ಆದರೆ ಚೆನ್ನಾಗಿರುತ್ತೆ ಅಂತ? ಅಲ್ಲ, BJPಯಲ್ಲಿ ಮೋದಿ ಒಬ್ಬರೇ ಇರೋದು ನಾಯಕರವರಿಗೆ. ನಮ್ಮಲ್ಲಿ ಮೋದಿ ಥರದ ನಾಯಕರು ಸುಮಾರು 6-7 ಜನ ಇದ್ದಾರೆ. ಅದು ನಾನು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಾಗೂ ಹೇಳ್ತೀನಿ ಅಷ್ಟೇ. ಮೋದಿ ಅಷ್ಟು ಇದಿರುವಂಥವ್ರು BJPಯಲ್ಲಿ ಇದ್ದಾರಲ್ಲ, ಆ ಥರದವ್ರು ಸುಮಾರು ಒಂದು 7-8 ಜನ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೇ ರಾಜ್ಯದಲ್ಲೇ ಇದ್ದಾರೆ. ಅದಕ್ಕೋಸ್ಕರ ಹೆಸರು ಹೇಳೋದು ಯಾಕಂತ, ಅಷ್ಟಿದ್ರೂ ಕೂಡ ಸಿದ್ದರಾಮಯ್ಯ ಅವರಿಗೆ ಕಾನ್ಸ್ಟಿಟ್ಯೂನ್ಸಿಯನ್ನು ನಿರ್ಧಾರ ಮಾಡೋಕೆ ಆಗ್ತಾ ಇಲ್ಲ. ಅಲ್ಲ, ಅದು ಏನಾಗ್ತಾ ಇದೆ ಅಂದರೆ ಕಾನ್ಸ್ಟಿಟ್ಯೂಯೆನ್ಸಿ ಕ್ಷೇತ್ರ ಯಾಕೆ ನಿರ್ಧಾರ ಮಾಡೋಕೆ ಆಗ್ತಾ ಇಲ್ಲ ಅಂತಂದರೆ, ಎಲ್ಲ ಜನಗಳು ನೋಡಿ, ಇವಾಗ ನಮಗೆ ಕೋಲಾರಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಕೋಲಾರ ಜನ ಕೇಳ್ತಾರೆ, ಅಭಿಮಾನದಿಂದ ಕೇಳ್ತಾರೆ. ಹಾಗೆಯೇ ವರ್ಣಾದಲ್ಲೂ ಕೇಳ್ತಾರೆ, ಬಾದಾಮಿಯಲ್ಲೂ ಕೇಳ್ತಾರೆ, ಮತ್ತು ಚಾಮುಂಡೇಶ್ವರಿಯಲ್ಲೂ ಕೇಳ್ತಾರೆ. ಅದರಿಂದ ಕಾರ್ಯಕರ್ತರ ಒಂದು ಅಭಿಪ್ರಾಯಕ್ಕೆ ಅವರು ಗೌರವ ಕೊಡ್ತಾ ಇದ್ದಾರೆ ಅನ್ನೋದು ಬಿಟ್ಟರೆ ಅವ್ರ ಕಾನ್ಸ್ಟಿಟ್ಯೂನ್ಸಿ ಎಲ್ಲೋದರೂ ಗೆಲ್ತಾರೆ ಅವರು. ಸಿದ್ದರಾಮಯ್ಯನವರು ಎಲ್ಲರೂ ಕೋಲಾರಕ್ಕೆ ಬಂದರೂ ಗೆಲ್ಸ್ಕೋತೀವಿ ನಾವು, ವರ್ಣಾಗೆ ಹೋದರೂ ಗೆಲ್ತಾರೆ, ಅಲ್ಲಿ ಚಾಮುಂಡೇಶ್ವರಿ ಅವ್ರು ಹೋದರೂ ಗೆಲ್ತಾರೆ. ಅಲ್ಲ, ಚಾಮುಂಡೇಶ್ವರಿಯಲ್ಲಿ ಸೋತವ್ರು ನೆನಪಿರಲಿ ನಿಮಗೆ, 2018 CM ಆಗಿರೋ ಟೈಮಲ್ಲೇ ಸೋತಿದ್ದಾರೆ 25,000 ಮತಗಳ ಅಂತರದಿಂದ. ಸರ್, ಸೋಲು ಗೆಲುವು ಸರ್ ಅದೆಲ್ಲ ಸಾಮಾನ್ಯ ತಾನೇ. ಸೋತವ್ರು ಗೆಲ್ಲಬಾರ್ದು ಅಂತೇನು ಇಲ್ವಲ್ಲ, ಗೆಲ್ಲೋರು ಮತ್ತೆ ಸೋಲ್ಬಾರ್ದು ಅಂತೇನು ಇಲ್ವಲ್ಲ, ಇದು ರಾಜಕಾರಣದಲ್ಲಿ ಇವೆಲ್ಲ ಸರ್ವೇಸಾಮಾನ್ಯವಾದಂಥ ವಿಚಾರಗಳಲ್ಲ. ಒಂದು ರೀತಿ ಕಾಂಗ್ರೆಸ್ ನಾಯಕರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಗೊಂದಲ ಆಗ್ತಿದೆ ಸಿದ್ದರಾಮಯ್ಯವರ ಕಾನ್ಸ್ಟಿಟ್ಯೂನ್ಸಿ ವಿಚಾರದಲ್ಲಿ ಅಂತ ಅನಿಸ್ತಲ್ಲ ನಿಮಗೆ? ಇಲ್ಲ ಸರ್, ಇದು ಗೊಂದಲ ಮೂಡಿಸ್ತಾರೆ ಅಂಥದ್ದು ಬೇರೆ ವಿರೋಧ ಪಕ್ಷದವರು ಅಷ್ಟೇ, ಇದನ್ನು ಗೊಂದಲ ಮೂಡಿಸ್ತಾರೆ. ಎಲ್ಲದಕ್ಕೂ ವಿರೋಧ ಪಕ್ಷ ಅಂತಲ್ಲ, ಸಿದ್ದರಾಮಯ್ಯ ಅವರಿಗೆ ಇದು ಯಾವ ಕ್ಷೇತ್ರ ಅನ್ನೋದು ಕಾನ್ಫಿಡೆನ್ಸ್ ಇಲ್ಲ ಅಂತ ಅನಿಸ್ತಾ ಇಲ್ವಾ? ಸರ್, ಇಲ್ಲ, ಖಂಡಿತ ಇಲ್ಲ. ಈಗ ನೋಡಿ, ಮೊನ್ನೆ ಕೋಲಾರಕ್ಕೆ ಬಂದಿದ್ದರು, ಕೋಲಾರಕ್ಕೆ ಬಂದು ಇಲ್ಲಿ ನಾನು ಈ ಕ್ಷೇತ್ರನೇ ನನಗೆ ಸೂಕ್ತ ಅಂತ ಹೇಳ್ಬಿಟ್ಟು ಅವರು ಹೇಳಿ ಹೋಗಿದ್ದಾರೆ. ಪ್ರಾಯಶಃ ನಮ್ಮ ಕೋಲಾರಕ್ಕೆ ಬರ್ಬೋದು ಅಂತ ಹೇಳ್ಬಿಟ್ಟು ನಮಗೆಲ್ಲ ಒಂದು ಇದೆ, ಕೋಲಾರಕ್ಕೆ ಬರ್ಬೋದು ಅಂತ ಹೇಳ್ಬಿಟ್ಟು ನಮ್ಮ ಅಭಿಪ್ರಾಯ ಇದೆ, ಬರ್ಬೋದು ಸರ್. ವೀಕ್ಷಕರು, ಇದಾಗಿತ್ತು ಕೃಷ್ಣಪ್ಪ ಬಡಾವಣೆಯ ಜನ ಮಾತಾಡೋದನ್ನು ಕೇಳಿಸ್ಕೊಂಡ್ರೆ ನೀವು. ಸಾಕಷ್ಟು ಮಂದಿ ಕಾಂಗ್ರೆಸ್ನ ನಂಜೇಗೌಡರ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ. ನೋಡೋಣ, 120 ದಿನ ಟೈಮ್ ಇದೆ, ಮಹದಾರರ ತೀರ್ಪು ಅಂತಿಮ ಆಗುತ್ತೆ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದನ್ನ.